ಹಾಯ್ ಹಲೋ ಫ್ಯಾಮ್, ವೆಲ್ಕಮ್ ಬ್ಯಾಕ್. ವೆಲ್ಕಮ್ ಟು ಸೆಕೆಂಡ್ ಎಪಿಸೋಡ್. ನೀವು ನೋಡ್ತಿರೋವಂಥದ್ದು ಜೆ ಎಸ್ ಎಸ್ನ ಹೆಡ್ ಆಫೀಸು, ರೈಟ್ ಸೈಡಲ್ಲಿ ನೋಡ್ತಾ ಇದ್ದೀರಾ. ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಈಗ ನೆಕ್ಸ್ಟ್ ವೀಡಿಯೋದಲ್ಲಿ ಅಂತಂದರೆ, ಮೈಸೂರು ಅರಮನೆಯ ಉತ್ತರ ದ್ವಾರ, ನಾರ್ತ್ ಗೇಟ್ ಏನಂತ ಕರೀತಾರೆ. ಸೊ ಆ ಕಡೆ ಹೋಗ್ತಾ ಇದ್ದೀನಿ. ಅಲ್ಲಿ ಬೆಳಂ ಬೆಳಗ್ಗೆ ನಿಮಗೆ ಪಾರಿವಾಳಕ್ಕೆ ಆಹಾರ ಹಾಕಿರ್ತಾರೆ, ಮತ್ತು ತುಂಬಾ ಪಾರಿವಾಳ ಇರುತ್ತೆ. ಅದನ್ನು ನೋಡೋಕೆ ಹೋಗ್ತಾ ಇದ್ದೀನಿ, ನಿಮಗೂ ತೋರಿಸ್ತಾ ಇದ್ದೀನಿ. ಈಗ ನೀವು ನೋಡ್ತಾ ಇದ್ದೀರಾ ಅರಮನೆಯ ಮುಖ್ಯವಾಗಿ ಯಾವ ರೀತಿ ಕಾಣುತ್ತೆ ಅಂತ. ಸಾಯಂಕಾಲ ಇಲ್ಲೆಲ್ಲ ಪ್ರತಿ ಅಂದರೆ ಜನ ಎಲ್ಲ ಇಲ್ಲಿ ನಿಂತ್ಕೊಂಡಿರ್ತಾರೆ ನೋಡಿ. ಇವಾಗ ನಾನಿದ್ದೀನಿ ಆರ್ ಗೇಟಲ್ಲಿ. ಆರ್ ಗೇಟ್ ಅಂತ ಕರೀತಾರೆ ಅದನ್ನು, ಆರ್ ಗೇಟ್ ಅಂದರೆ ಶಾರ್ಟ್ ಫಾರ್ಮಲ್ಲಿ ಕರೀತಾ ಇದ್ದಾರೆ. ಈ ವಿಡಿಯೋ ತೆಗೆದಿರೋದು ದಸರಾ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ. ಲೈಟಿಂಗ್ಸ್ ಎಲ್ಲ ಆಲ್ರೆಡಿ ಅಂದರೆ ರೆಡಿ ಮಾಡಿ ಬಿಟ್ಬಿಟ್ಟಿದ್ದಾರೆ ದಸರಾ ಆನ್ ಮಾಡೋಕ್ಕೆ. ಸೊ ನೆಕ್ಸ್ಟು ದಸರಾ ಲೈಟಿಂಗ್ಸ್ ವೀಡಿಯೋಸು ಬರುತ್ತೆ ದಸರಾ ಸ್ಟಾರ್ಟ್ ಆದಮೇಲೆ ಯಾವ ರೀತಿ ಇದೆ ಅಂತ. ಈಗ ಇದು ವಿಡಿಯೋ ದಸರಾ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆದ್ದು ನೋಡ್ತಿದ್ದೀರಾ ನೋಡಿ. ಎಸ್, ಎಕ್ಸಾಕ್ಟ್ಲಿ ಮೈಸೂರು ಅರಮನೆಯ ಉತ್ತರ ದ್ವಾರದಲ್ಲಿದ್ದೀನಿ. ಅರಮನೆಯ ಮುಂಭಾಗ ನೋಡಿ ಯಾವ ರೀತಿ ಇದೆ ಅಂತ. ಪಾರಿವಾಳಗಳು ಇದನ್ನು ನೋಡೋಕ್ಕೆ ಅಂತಲೇ ಎಷ್ಟೊಂದು ಜನ ಬರ್ತಾರೆ, ತುಂಬ ರಿಲ್ಯಾಕ್ಸಿಂಗ್ ಆಗಿರುತ್ತೆ. ನೋಡ್ತಿದ್ದೀರಲ್ಲ, ಸಹಸ್ರಾರು ಸಂಖ್ಯೆಯಲ್ಲಿ ಪಾರಿವಾಳ ಕಾಣಿಸ್ತಾ ಇದೆ. ಸೊ ಇದಕ್ಕೆ ಮಾರ್ನಿಂಗ್ ಫೀಡಿಂಗ್ ಕೂಡ ಮಾಡ್ತಾರೆ. ನೋಡಿ ಕಸನ್ ಪಾರ್ಕ್ ಕೂಡ ಇಲ್ಲೇ ಇದೆ. ಅಂದರೆ ವಿವಿಧ ತಳಿಯ ಹೂವಿನ ಗಿಡಗಳನ್ನ ಕೂಡ ಇಲ್ಲಿ ಮಾರ್ತಾರೆ ಬೆಳಗಿನ ಹೊತ್ತು. ಅಂದರೆ ಓಪನ್ ಆದಮೇಲೆ ಹೋಗಿ ತಗೋಬೋದು ನೀವು. ಇದಾದಮೇಲೆ ನಿಮಗೆ ಇಲ್ಲೇ ಹತ್ರ ಇರ್ತಕ್ಕಂಥ ಶ್ರೀರಾಮನ ದೇವಸ್ಥಾನ ಇದೆ. ಶ್ರೀರಾಮನ ದೇವಸ್ಥಾನ, ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನ ಮತ್ತು ಚಂದ್ರಮೌಳೇಶ್ವರ ಸ್ವಾಮಿ ದೇವಸ್ಥಾನ, ಮೂರು ಕೂಡ ಒಂದೇ ಕಡೆ ಇದೆ. ಇದಾದಮೇಲೆ ಒಂಚೂರು ಬಲಭಾಗಕ್ಕೆ ಬಂದರೆ ನಿಮಗೆ ನೆಕ್ಸ್ಟು ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಕೂಡ ಕಾಣುತ್ತೆ. ನೆಕ್ಸ್ಟ್ ತೋರಿಸ್ತೀನಿ. ನೀವು ನೋಡ್ತಿರೋವಂಥದ್ದು ಇದೇ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ, ಉತ್ತರ ದ್ವಾರದಲ್ಲಿ ಇರ್ತಕ್ಕಂಥ ಆಂಜನೇಯನ ದೇವಸ್ಥಾನ, ಆಂಜನೇಯ ಸ್ವಾಮಿಯ ದೇವಸ್ಥಾನ. ಇಲ್ಲಿ ನೋಡ್ತಿರೋವಂಥದ್ದು ನೀವು ನೋಟಿಸ್ ಬೋರ್ಡು ಟೈಮಿಂಗ್ಸ್ ಹಾಕಿದ್ದಾರೆ. ಸೊ ದೂರದಿಂದ ಈ ರೀತಿ ಕಾಣುತ್ತೆ ನಿಮಗೆ ಉತ್ತರ ದ್ವಾರ. ತೋಟಗಾರಿಕೆ ಇಲಾಖೆಯ ಒಂದು ಕಾರ್ಯಾಲಯ ಕೂಡ ಇದೆ ಇಲ್ಲೇ ನಿಮಗೆ ಉತ್ತರ ದ್ವಾರದಲ್ಲಿ. Audio Jungle.